नानु सौम्य मळलि उक्रेन हनरु कन्नडिग विद्यार्थिगळु बेंगळूरिन एयरपोर्ट के बंदिद्दारे हनरु विद्यार्थिगळन्न कंदाय सचिव आर् अशोकरु स्वागतिसिदरु स्वागत मक्कळन्न कंडु पोषकरु आनंद भाष्प सुरिसिदरु इंदे मुंबईगे मत्ते 18 ಕನ್ನಡಿಗ ವಿದ್ಯಾರ್ಥಿಗಳು ಬರಲಿದ್ದಾರೆ ಆನಂತರ ಅವರು ತಾಯಿನಾಡಿಗೆ ಮರಳಲಿದ್ದಾರೆ ಇವತ್ತು ಬಂದಂತ ವಿದ್ಯಾರ್ಥಿಗಳನ್ನು ಕಂದಾಯ ಸಚಿವ ಆರ್ ಅಶೋಕ್ ಅವರು ಬರಮಾಡಿಕೊಂಡ್ರು ಇನ್ನು ಅವರ ಪೋಷಕರು ಕೂಡ ಏರ್ಪೋರ್ಟ್ ನಲ್ಲಿ ತಮ್ಮ ಮಕ್ಕಳನ್ನು ನೋಡೋದಕ್ಕೆ ಕಾದು ಕುಳಿತಿದ್ರು ಮಕ್ಕಳನ್ನು ಕಂಡ ತಕ್ಷಣ ಪೋಷಕರು ಒಂದು ರೀತಿ ಆನಂದ ಭಾಷ್ಪ ಸುರಿಸಿದ್ರು ತಮ್ಮ ಮಕ್ಕಳಿಗೆ ಏನಾಗುತ್ತೋ ಸೇಫ್ ಆಗಿ ಬರ್ತಾರಾ ಇಲ್ವೋ ಅನ್ನುವಂತ ಒಂದು ಆತಂಕ ಮಕ್ಕಳ ಪೋಷಕರಲ್ಲೂ ಕೂಡ ಇತ್ತು ಇವತ್ತು ಭಾರತಕ್ಕೆ ವಾಪಸ್ ಆಗಿದ್ದಕ್ಕೆ ವಿದ್ಯಾರ್ಥಿಗಳು ಹಾಗೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ ಉಕ್ರೇನ್ ನಿಂದ ದೆಹಲಿಗೆ ಮೂರನೇ ವಿಮಾನದಲ್ಲಿ ಬಂದವರಲ್ಲಿ ಐವರು ದೆಹಲಿಯ ಕರ್ನಾಟಕ ಭವನದಲ್ಲಿದ್ದಾರೆ ಇವರೆಲ್ಲ ರಾತ್ರಿ 11 ಗಂಟೆಗೆ ಹೊರಟು ಮಧ್ಯರಾತ್ರಿ ಬೆಂಗಳೂರಿಗೆ ಬರಲಿದ್ದಾರೆ ಇವರಲ್ಲಿ ಹಾಸನದ ಕೀರ್ತಿ ಅನ್ನೋ ವಿದ್ಯಾರ್ಥಿನಿಯೂ ಇದ್ದಾರೆ ಇವರು ಶೀಘ್ರವೇ ಬೆಂಗಳೂರಿಗೆ ಬರಲಿದ್ದಾರೆ ಸದ್ಯ ಐವರು ವಿದ್ಯಾರ್ಥಿಗಳು ಈಗ ದೆಹಲಿಯಲ್ಲಿ ಇರುವಂತದ್ದು ಅವರೆಲ್ಲರೂ ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ಆ ಸ್ಟೂಡೆಂಟ್ಸ್ ಗಳು ಬರಲಿದ್ದಾರೆ ಮೂರನೇ ವಿಮಾನದಲ್ಲಿ ಬಂದಂತವರಲ್ಲಿ ಐವರು ಕರ್ನಾಟಕ ಭವನದಲ್ಲಿ ಈಗ ಸದ್ಯ ದೆಹಲಿಯ ಕರ್ನಾಟಕ ಭವನದಲ್ಲಿದ್ದಾರೆ ಯಾವುದು ಅಟ್ಯಾಕ್ ಏನೋ ಆಗಿಲ್ಲ ನಮ್ಮ ಸಿಟಿಗೆ ಯಾವುದು ಮಿಲಿಟರಿ ಟ್ರೂಪ್ಸ್ ಯಾವುದು ಬಂದಿರಲಿಲ್ಲ ಅಲ್ಲಿಂದ ನಾವು ಹಂಗೇರಿ ಬಾರ್ಡರ್ ಅಲ್ಲಿ ಇದ್ದಾರೆ ಅಲ್ಲಿಗೆ ನಮ್ಮ ಸಿಟಿಗೆ ಅಲ್ಲಿಂದ 20 ಕಿಲೋಮೀಟರ್ಸ್ ಇದೆ ಅಷ್ಟೇ ಬಾರ್ಡರ್ ಇಂದ ಬಾರ್ಡರ್ ಕ್ರಾಸ್ ಮಾಡಿ ಅಲ್ಲಿಂದ ಬುಡಾಪೆಸ್ಟ್ ಬಂದ್ವಿ ಬುಡಾಪೆಸ್ಟ್ ಇಂದ ಇಂಡಿಯನ್ ಎಂಬಸಿ ನಮ್ಮ ಕರ್ಕೊಂಡು ಹೋಗ್ತಾರೆ ಏನು ಆಗಲಿ ಬಿಕಾಸ್ ನಮ್ಮ ಸಿಟಿಯಲ್ಲಿ ಯಾವುದು ಅಟ್ಯಾಕ್ ಆಗಿರಲಿಲ್ಲ ಇಲ್ಲ ಬರಬೇಕಾದ್ರೆ ಏನು ಪ್ರಾಬ್ಲಮ್ ಇರಲಿಲ್ಲ ಇಂಡಿಯನ್ ಎಂಬಸಿ ಲೈಕ್ ಎಲ್ಲ ಫುಡ್ ಎಲ್ಲ ಪ್ರೊವೈಡ್ ಮಾಡಿದ್ರು ಎಲ್ಲ ಲೈಕ್ ಎಲ್ಲೂ ಡಿಲೇ ಆಗಲಿಲ್ಲ ನಮಗೆ ಬಂಕರ್ ಅಲ್ಲಿ ಇದ್ದಾರೆ ಅಂತ ಮೆಸೇಜ್ ಮಾಡ್ತಿದ್ದಾರೆ ಲೈಕ್ ಅವ್ರಿಗೂ ತುಂಬಾ ಕಷ್ಟ ಆಗ್ತಿದೆ ಅಲ್ಲಿ ತುಂಬಾ ಜನ ಇದ್ದಾರೆ ಕರ್ನಾಟಕದವರು 10-15 ನಿಮಿಷಕ್ಕೂ ಲೈಕ್ ಬಾಂಬ್ದು ಸೌಂಡ್ ಬರ್ತಿದೆ ಬೆಳಗಾವಿಯ ಫೈಜಾ ಎಂಬ ವಿದ್ಯಾರ್ಥಿನಿ ಉಕ್ರೇನ್ ನಿಂದ ಮುಂಬೈಗೆ ಬಂದು ಅಲ್ಲಿಂದ ಬೆಳಗಾವಿಗೆ ಬಂದಿದ್ದಾರೆ ಆಕೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ಜೊತೆ ಮಾತನಾಡಲಿದ್ದಾರೆ ಫೈಜಾ ಅವರೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹಲೋ ಫೈಜಾ ಹೇಗಿದ್ದೀರಾ ಹಲೋ ಹಲೋ ಮ್ಯಾಮ್ ಯೆಸ್ ಮ್ಯಾಮ್ ಹೌ ಆರ್ ಯು ನಾನು ಚೆನ್ನಾಗಿದ್ದೀನಿ ಐ ಆಮ್ ರಿಯಲಿ ಹ್ಯಾಪಿ ದಟ್ ಐ ಆಮ್ ಬ್ಯಾಕ್ ತುಂಬಾ ಖುಷಿ ಆಗ್ತಿದೆ ನನಗೆ ನೀವು ಉಕ್ರೇನ್ ನಲ್ಲಿ ಯಾವ ಭಾಗದಲ್ಲಿ ಇದ್ರಿ ಫೈಜಾ ಅಲ್ಲಿನ ಸ್ಥಿತಿಗತಿ ಮತ್ತು ಹಾ ಯೆಸ್ ಮ್ಯಾಮ್ ನಾನು ಯುಕ್ರೇನ್ ಅಲ್ಲಿ ವೆಸ್ಟರ್ನ್ ಯುಕ್ರೇನ್ ಅದು ಚರ್ನಿಫ್ಸ್ಕಿ ಸಿಟಿ ನಂದು ಯೂನಿವರ್ಸಿಟಿ ಬುಕೋವಿನಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ನಾನು ಸೆಕೆಂಡ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದೇನೆ ಮತ್ತು ನಮ್ಮ ಸಿಟಿ ಟಿಲ್ ನೌ ಇಟ್ ವಾಸ್ ವೆರಿ ಸೇಫ್ ಬಹಳ ಸೇಫ್ ಆಗಿತ್ತು ನಾವು ಏನು ಏರ್ ಸ್ಟ್ರೈಕ್ ಅಟ್ಯಾಕ್ಸ್ ಫೇಸ್ ಮಾಡಲಿಲ್ಲ ಎಷ್ಟು ತೊಂದರೆ ಎಷ್ಟು ಗಂಭೀರವಾಗುವ ಸಿಚುವೇಶನ್ ಖಾರ್ಕಿ ಮತ್ತು ಕೀವ್ ಅಲ್ಲಿ ಇದೆ ನಾವು ಅಷ್ಟು ಫೇಸ್ ಮಾಡಲಿಲ್ಲ ನಾವು ತುಂಬಾ ಲಕ್ಕಿ ನಮ್ಮ ಪೇರೆಂಟ್ಸ್ ಪ್ರೇಯರ್ಸ್ ನಮ್ಮ ಜೊತೆ ಇದ್ದಾರೆ ಅಂಡ್ ರಿಯಲಿ ಥ್ಯಾಂಕ್ಫುಲ್ ಮತ್ತು ತುಂಬಾ ಧನ್ಯವಾದ ಟು ದ ಇಂಡಿಯನ್ ಗವರ್ಮೆಂಟ್ ನಮ್ಮ ಪ್ರಧಾನಿ ಶ್ರೀ ಮೋದಿಜಿ ಅವರಿಗೆ ಮತ್ತು ಇಂಡಿಯನ್ ಎಂಬಸಿ ಎಂಬಸಿ ಇನ್ ರೊಮೇನಿಯಾ ಅಂಡ್ ಇನ್ ಯುಕ್ರೇನ್ ಎವ್ರಿಬಡಿ ತುಂಬಾ ಸಾಕಷ್ಟವಾಗಿ ಸಪೋರ್ಟ್ ಮಾಡಿದ್ರು ಎಲ್ಲ ನಮ್ಮ ಜರ್ನಿ ಫ್ರಾಮ್ ಚರ್ನಿಫ್ಸಿ ಟಿಲ್ ಇಂಡಿಯಾ ವಾಸ್ ವೆರಿ ಸೇಫ್ ಅಂಡ್ ಇಟ್ ವಾಸ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ನಮ್ಮ ಇಂಡಿಯನ್ ಮತ್ತು ಕರ್ನಾಟಕ ಫೈಜಾ ಅವರೇ ನೀವು ಹೇಳ್ತಾ ಇದ್ರಿ ಅಲ್ಲಿ ನಾವಿದ್ದಂತಹ ಪ್ಲೇಸ್ ಅಲ್ಲಂತೂ ಏನು ಸಮಸ್ಯೆ ಇರಲಿಲ್ಲ ನಾವೆಲ್ಲರೂ ಕೂಡ ಸೇಫ್ ಆಗಿದ್ವಿ ಅಂತ ಆದ್ರೂ ಕೂಡ ಪೇರೆಂಟ್ಸ್ ಗೆ ಒಂಥರ ಟೆನ್ಷನ್ ಇರ್ತಿತ್ತು ಇಲ್ಲಿ ಸೊ ಆ ಟೈಮ್ ಅಲ್ಲಿ ಯಾವ ರೀತಿ ನಿಮ್ಗೆ ನಿಮ್ ಪೇರೆಂಟ್ಸ್ ತುಂಬಾನೇ ಅಂದ್ರೆ ಒಂದ್ ರೀತಿ ಧೈರ್ಯ ತುಂಬಿದ್ರು ಅವ್ರ ಜೊತೆ ಯಾವ ರೀತಿ ಮಾತಾಡ್ತಾ ಇದ್ರಿ ಈಗ ಅವರು ನೀವು ವಾಪಸ್ ಬಂದ್ಮೇಲೆ ಎಷ್ಟು ಖುಷಿಯಾಗಿದ್ದಾರೆ ಹೇಗಿದ್ದಾರೆ ಏನ್ ಹೇಳ್ತಿದ್ದಾರೆ ನಿಮ್ ಪೇರೆಂಟ್ಸ್ ಎಸ್ ಮ್ಯಾಮ್ ನಾವು ಈ 21st century ವಾರ್ ಆಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಏನು ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಇತ್ತು ನಮ್ಗೆ ಯಾವಾಗ ನ್ಯೂಸ್ ಸಿಕ್ತು ಮುಂಜಾನೆ 5 ಗಂಟೆ ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ ಕೀವ್ ಏರ್ಪೋರ್ಟ್ ಶಟ್ ಆಗಿದೆ ಮತ್ತು ಫ್ಲೈಟ್ಸ್ ಕ್ಯಾನ್ಸಲ್ ನಾವು ಎಲ್ಲರೂ ತುಂಬಾ ಸ್ಟೂಡೆಂಟ್ಸು ಫ್ಲೈಟ್ಸ್ನು ಬುಕ್ ಮಾಡಿದ್ವಿ ನಾವು ಆದರೆ ಎಲ್ಲ ಕ್ಯಾನ್ಸಲ್ ಆಯಿತು ಇಟ್ ವಾಸ್ ಆಲ್ ಆಫ್ ಅ ಸಡನ್ ಲೈಕ್ ಅ ನೈಟ್ ಮೇರ್ ಬಟ್ ನಾವು ನಮ್ಮ ಪೇರೆಂಟ್ಸ್ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ವಿ ವರ್ ದೇರ್ ವಿ ವರ್ ಇನ್ ಕಾಂಟ್ಯಾಕ್ಟ್ ವಿತ್ ಅ ಪೇರೆಂಟ್ಸ್ ಕಂಟಿನ್ಯೂಸ್ಲಿ ಸಮಾಧಾನ ಹೇಳ್ತಿದ್ವಿ ನಾವು ಮತ್ತು ಪೇರೆಂಟ್ಸ್ ವರ್ ಆಲ್ಸೋ ಟಾಕಿಂಗ್ ಟು ಅಸ್ ಆದ್ರೆ ಇದೆಲ್ಲ ನೋಡಿ ಪೇರೆಂಟ್ಸ್ಗೆ ತುಂಬಾ ಭಯ ಒಂದು ಟೆನ್ಷನ್ ಬೇರೆ ದೇಶದಲ್ಲಿ ನಾವು ಆಸ್ ಬೀಯಿಂಗ್ ಇನ್ ಅನದರ್ ಕಂಟ್ರಿ ಇಟ್ಸ್ ವೆರಿ ಮಚ್
ಟೆನ್ಸ್ ಸಿಚುವೇಶನ್ ಇಟ್ ವಾಸ್ ಫಾರ್ ಅಸ್ ಆದರೆ ನಮಗೆ ವಿ ಹ್ಯಾಡ್ ಫೇತ್ ನಮಗೆ ವಿಶ್ವಾಸ ಇತ್ತು ನಮ್ಮ ಇಂಡಿಯನ್ ಗವರ್ಮೆಂಟ್ ಮತ್ತು ಎಲ್ಲರೂ ನಮಗೆ ಕೂಡಿ ಅಲ್ಲಿಂದ ಬೇಗ ರೆಸ್ಕ್ಯೂ ಮಾಡ್ತಾರೆ ಅಂತ ಓಕೆ ಈಗ ಫೈಜಾ ಅವರೇ ನೀವಿದ್ದಂಥ ಪ್ಲೇಸಲ್ಲಿ ಬೇರೆ ಎಷ್ಟು ಜನ ಸ್ಟೂಡೆಂಟ್ಸ್ ಕನ್ನಡದವ್ರು ಇರಬಹುದು ಅಥವಾ ಇಂಡಿಯನ್ಸ್ ಇರಬಹುದು ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು ಅವರೆಲ್ಲರೂ ಕೂಡ ಈಗ ಸೇಫ್ ಆಗಿ ಬಂದಿದ್ದಾರ ಹೇಗೆ ಎಸ್ ಮ್ಯಾಮ್ ನಾವು ನನ್ನ ಯೂನಿವರ್ಸಿಟಿ ಬಿ ಎಸ್ ಎಂ ಯುಲ್ಲಿ ಇನ್ನೂ 400 ಪ್ಲಸ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೇನು ಫೆಸಿಲಿಟಿ ಎಲ್ಲ ಅರೇಂಜ್ ಆಗ್ತಿದೆ ಎಂಬಸಿಯಿಂದ ಮತ್ತು ನಮ್ಮ ಕನ್ಸಲ್ಟೆನ್ಸಿ ಎಮ್ ಡಿ ಹೌಸ್ ಸುನೀಲ್ ಶರ್ಮಾ ಸರ್ ಮಂಜುಳಾ ಮ್ಯಾಮ್ ಕರ್ನಾಟಕದಿಂದ ಎಲ್ಲರೂ ಕೋಆರ್ಡಿನೇಟ್ ಮಾಡ್ತಿದ್ದಾರೆ ಕೂಡಿ ಎಲ್ಲರೂ ಅರೇಂಜ್ ಮಾಡ್ತಿದ್ದಾರೆ ಎಲ್ಲ ಸೀನಿಯರ್ಸ್ ಇದ್ದಾರೆ ಅಲ್ಲಿ ಮತ್ತು ಅವರು ಈಗ ಬಸ್ಗೆ ವೇಟ್ ಮಾಡ್ತಿದ್ದಾರೆ ಐ ಥಿಂಕ್ ದೇ ಹ್ಯಾವ್ ಲೆಫ್ಟ್ ಫ್ರಮ್ ಚರ್ನಿಫ್ಸಿ ಟು ದ ಬಾರ್ಡರ್ ಅಂಡ್ ಸೂನ್ ದೇ ವಿಲ್ ಕ್ರಾಸ್ ದ ಬಾರ್ಡರ್ ಅಂಡ್ ದೇ ಐ ಹ್ಯಾವ್ ಫೇತ್ ಅಂಡ್ ಐ ಪ್ರೇ ದೇ ವಿಲ್ ಬಿ ವಿತ್ ಬಿ ವಿತ್ ಅಸ್ ಮತ್ತು ನಾನು ಇಂಡಿಯನ್ ಗವರ್ಮೆಂಟ್ ಹಾಗೂ ಕರ್ನಾಟಕ ಗವರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಸ್ಟೂಡೆಂಟ್ಸ್ಗೆ ಬೇಗ ಖಾರ್ಕಿವ್ ಮತ್ತು ಕೀವ್ ಇಂದ ರೆಸ್ಕ್ಯೂ ಮಾಡಲಿಕ್ಕೆ ಯಾಕಂದ್ರೆ ಬಿಕಾಸ್ ದೇ ಆರ್ ಕಂಡೀಷನ್ ಇಸ್ ವೆರಿ ಸಿವಿಯರ್ ದೇ ಆರ್ ಲಿವಿಂಗ್ ಇನ್ ಬಂಕರ್ಸ್ ದೇ ಆರ್ ಲಿವಿಂಗ್ ಇನ್ ಮೆಟ್ರೋ ಸ್ಟೇಷನ್ಸ್ ದೇ ಡೋಂಟ್ ಹ್ಯಾವ್ ಫುಡ್ ನಾ ಫ್ರೆಂಡ್ಸ್ ಪರ್ಸನಲ್ ಆಗಿ ಯಾರು ಫ್ರೆಂಡ್ಸ್ ಇಲ್ಲ ಆದರೆ ಸೋಷಿಯಲ್ ಮೀಡಿಯಾ ತ್ರೂ ತುಂಬ ಸೀನಿಯರ್ಸ್ ಇದ್ದಾರೆ ನಾವು ವಿ ಆರ್ ಸೀಯಿಂಗ್ ಇಟ್ ಥ್ರೂ ದ ಸೋಷಿಯಲ್ ಮೀಡಿಯಾ ಆರ್ ದೇ ಆರ್ ಅವರ್ ಫೆಲೋ ಇಂಡಿಯನ್ಸ್ ದೇರ್ ಸ್ಟಕ್ ಐ ರಿಯಲಿ ಪ್ರೇ ಅಂಡ್ ಹೋಪ್ ದಟ್ ದೇ ಕಮ್ ಬ್ಯಾಕ್ ವೆರಿ ಸೂನ್ ಆ್ಯಂಡ್ ಮೀಟ್ ದೇರ್ ಪೇರೆಂಟ್ಸ್ ಆ್ಯಂಡ್ ಬಿ ಹ್ಯಾಪಿ ದ್ಯಾಟ್ ಹ್ಯಾಪಿನೆಸ್ ಆಫ್ ಮೀಟಿಂಗ್ ದ ಪೇರೆಂಟ್ಸ್ ಆಫ್ಟರ್ ಆಲ್ ಆಫ್ ದಿಸ್ ಟಫ್ ಫೇಸ್ ಆಫ್ ಆರ್ಸ್ ಇಸ್ ವೆರಿ ಮಚ್ ಹೆಲ್ಪ್ಫುಲ್ ಅಂಡ್ ರಿಯಲಿ ಥ್ಯಾಂಕ್ಫುಲ್ ಟು ಗಾಡ್ ಓಕೆ ಈಗ ಇನ್ನೂ 400 ಪೀಪಲ್ ಅಂದರೆ ವಿದ್ಯಾರ್ಥಿಗಳು ಅಲ್ಲೇ ಇದ್ದಾರೆ ಅಂತ ಹೇಳ್ತಾ ಇದ್ರಿ ಅಲ್ವಾ ಹೆಂಗೆ ಅವರಿಗೆಲ್ಲ ಯಾವ ರೀತಿಯಾಗಿ ಅವ್ರ ಜೊತೆ ಕಮ್ಯುನಿಕೇಟ್ ಆಗ್ತಾ ಇದೆ ಈಗ ಯಾವ ಹಂತವಾಗಿ ಯಾರ್ಯಾರು ಹೆಂಗೆ ಹೆಂಗೆ ಬರಬೇಕು ಅದ್ರ ಬಗ್ಗೆ ಎಲ್ಲ ನೀಟಾಗಿ ಅಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಆಗ ನಿಮಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗದೆ ನೀವು ಈಗ ಸೇಫ್ ಆಗಿ ಬಂದರೆ ಅದೇ ರೀತಿ ಅವ್ರಿಗೂ ಕೂಡ ಅಲ್ಲಿ ಎಲ್ಲ ರೀತಿ ವ್ಯವಸ್ಥೆಗಳು ಮಾಡಲಾಗ್ತಾ ಇದೆಯಾ ಹೇಗೆ ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಇದೆಯಾ ಎಸ್ ಎಸ್ ಮ್ಯಾಮ್ ನಮಗೆ ಏನು ತೊಂದರೆ ಆಗಲಿಲ್ಲ ಸೇಮ್ ಅವ್ರಿಗೂ ಫೆಸಿಲಿಟಿ ಎಲ್ಲ ಅರೇಂಜ್ ಮಾಡ್ತಿದ್ದಾರೆ ಅವ್ರಿಗೂ ಎಲ್ಲ ಎಲ್ಲಿ ವೈಫೈ ಸಿಗ್ತಿದೆ ದೇ ಆರ್ ಕಾಂಟ್ಯಾಕ್ಟಿಂಗ್ ಅಸ್ ನಮ್ಮ ಫ್ರೆಂಡ್ಸ್ ಜೊತೆ ಅವ್ರ ಪೇರೆಂಟ್ಸ್ ಜೊತೆ ಏನೇನು ಪ್ರೊಸೆಸ್ ಇದೆ ದೇ ಆರ್ ಅಪ್ಡೇಟಿಂಗ್ ಅಸ್ ಎಷ್ಟು ಪಾಸಿಬಲ್ ಆಗ್ತಿದೆ ಅಷ್ಟು ಅಪ್ಡೇಟ್ ಮಾಡ್ತಿದ್ದಾರೆ ಎಲ್ಲ ಫೆಸಿಲಿಟಿ ಇದೆ ಅವ್ರಿಗೂ ಆ್ಯಂಡ್ ಕಂಟಿನ್ಯೂಸ್ ಫ್ಲೈಟ್ಸ್ ಆರ್ ಗೋಯಿಂಗ್ ನಾವು ಏರ್ಪೋರ್ಟ್ ಮುಂಬೈ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದಮೇಲೆ ನಮಗೆ ಪರ್ಸ್ನಲಿ ಪಿಯೂಷ್ ಗೋಯಲ್ ಸರ್ ಹಿ ಕೇಮ್ ಆ್ಯಂಡ್ ಮೆಟ್ ಹಿ ಅಶ್ಯೂರ್ಡ್ ಅಸ್ ಅವ್ರು ಹೇಳಿದ್ರು ದಟ್ ಆಸ್ ಸೂನ್ ಆಸ್ ಪಾಸಿಬಲ್ ಆಲ್ ಇಂಡಿಯನ್ಸ್ ಆಲ್ ಯುವರ್ ಫೆಲೋ ಕಲೀಗ್ಸ್ ವಿಲ್ ಬಿ ಟೇಕನ್ ಬ್ಯಾಕ್ ಆ್ಯಂಡ್ ಬಾಟ್ ಬ್ಯಾಕ್ ಟು ದ ಮದರ್ಲ್ಯಾಂಡ್ ಅವ್ರ ಹೇ ಆ್ಯಸ್ ಹಿ ಟೋಲ್ಡ್ ಅಸ್ ಅವ್ರು ಪರ್ಸ್ನಲಿ ಹಿಂಗೆ ಮಾತಾಡುತ್ತಿರುವ ನನಗೆ ನೋಡಿ ತುಂಬ ಖುಷಿ ಆಯಿತು ಆ್ಯಂಡ್ ಐ ವಾಸ್ ರಿಲೀವ್ಡ್ ದ್ಯಾಟ್ ಯೆಸ್ ಆರ್ ಗವರ್ಮೆಂಟ್ ವಿಲ್ ಮೇಕ್ ಇಟ್ ಪಾಸಿಬಲ್ ಹೌದು ಈಗ ನೀವು ಹೇಳ್ತಾ ಇದ್ರಿ ಫೈಜಾ ಅವರ ಈಗ ಕಾರ್ಕಿವ್ ಮತ್ತು ಕೀವ್ ಅಲ್ಲಿ ತುಂಬಾನೇ ಸಿಚುವೇಶನ್ ಕ್ರಿಟಿಕಲ್ ಇದೆ ಅಲ್ಲಿ ಸಾಕಷ್ಟು ಜನ ಇಂಡಿಯನ್ಸ್ ಸಿಲುಕೊಂಡಿದ್ದಾರೆ ಅವ್ರಿಗೆ ಊಟ ತಿಂಡಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ನಿಮಗೆ ಇರೋ ಮಾಹಿತಿ ಪ್ರಕಾರ ಈಗಲ್ಲಿ ಯಾವ್ಯಾವ ಸಮಸ್ಯೆಗಳನ್ನು ಅವರು ಫೇಸ್ ಮಾಡ್ತಿದ್ದಾರೆ ಹೇಗಿದ್ದಾರೆ ಅಲ್ಲಿ ಸಿಚುವೇಶನ್ ಅಂತೂ ನಿಜ ನಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಕ್ರಿಟಿಕಲ್ ಆಗಿದೆ ಬಟ್ ಅಲ್ಲಿರುವಂತಹ ಸಿಚುವೇಶನ್ ಬಗ್ಗೆ ಈಗ ಸದ್ಯದ ಮಾಹಿತಿ ನಿಮಗಿರೋ ಪ್ರಕಾರ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬಹುದಾ ನನಗೆ ಎಷ್ಟು ಗೊತ್ತಿದೆ ಅಕಾರ್ಡಿಂಗ್ ಟು ದ್ಯಾಟ್ ದೇ ಆರ್ ಇಟ್ ಇಸ್ ವೆರಿ ಕೋಲ್ಡ್ ಅಲ್ಲಿ -5 degrees ಇದೆ ಖಾರ್ಕಿವ್ ಅಲ್ಲಿ ಇವಾಗ ಅವರು 3 layers ಹಾಕೊಂಡು ಬ್ಲಾಂಕೆಟ್ ಸ್ಟಿಲ್ ದೇ ಆರ್ ಯೂಸಿಂಗ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದಾರೆ ಎಲ್ಲರೂ ಅಂಡರ್ ಗ್ರೌಂಡ್ ಬಂಕರ್ಸ್ ಅಲ್ಲಿ ಇದ್ದಾರೆ ತುಂಬಾ ಸಿವಿಯರ್ ಕೋಲ್ಡ್ ಆಗಿದೆ ದೇ ಕೆನಾಟ್ ಬಿ ಫಾರ್ ಸಚ್ ಅ ಲಾಂಗ್ ಟೈಮ್ ಔಟ್ ಸೈಡ್ ಮತ್ತು ಯಾವಾಗ ಬಾಂಬಿಂಗ್ ಸ್ಟಾಪ್ ಆಗ್ತಿದೆ ಆವಾಗ ಅವರು ಸ್ಟೋರ್ಸ್ಗೆ ಹೋಗ್ತಿದ್ದಾರೆ ಆದ್ರೂ ಸ್ಟೋರ್ಸ್ ಅಲ್ಲಿ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಏನು ಫುಡ್ ಐಟಮ್ಸ್ ಇಲ್ಲ ಎಲ್ಲ ಖಾಲಿ ಆಗ್ತಿದೆ ಅಂಡ್ ದೇ ಆರ್ ಆನ್ ಅ ಸಿವಿಯರ್ ಸಿಚುವೇಶನ್ ಎಟಿಎಮ್ಸ್ ಅಲ್ಲಿ ಕ್ಯಾಶ್ ಇಲ್ಲ ಆನ್ಲೈನ್ ಕಾರ್ಡ್ ಪೇಮೆಂಟ್ ಮಾಡ್ಲಿಕ್ಕೆ ಸುವಿಧಾ ಇಲ್ಲ ಎಲ್ಲ ಸ್ಟಾಪ್ ಆಗ್ತಿದೆ ಮತ್ತು ಇಟ್ಸ್ ಗೆಟಿಂಗ್ ವೆರಿ ಸಿವಿಯರ್ ಅಂಡ್ ವೆರಿ ಬ್ಯಾಡ್ ಫಾರ್ ದೆಮ್ ಅಂಡ್ ಯಾವಾಗ ದೇ ವಿಲ್ ಲೂಸ್ ಕಾಂಟ್ಯಾಕ್ಟ್ ವಿತ್ ಪೇರೆಂಟ್ಸ್ ಆಲ್ಸೋ ವಿ ಕೆನಾಟ್ ಸೇ ಯಾಕಂದ್ರೆ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಯಾವಾಗ ಬಂದ್ ಆಗ್ತಿದೆ ಅದು ಗೊತ್ತಿಲ್ಲ ಸೊ ಅವ್ರ ಸಿಚುವೇಶನ್ ಬಹಳ ಕ್ರಿಟಿಕಲ್ ಆಗಿದೆ ನಾನು ಈಗೂ ಹೇಳ್ತೀನಿ ಆ್ಯಂಡ್ ವಿನಂತಿ ಮಾಡ್ತೀನಿ ಈಗ ಇಂಡಿಯನ್ ಗವರ್ಮೆಂಟ್ಗೆ ಅವ್ರಿಗೂ ಟ್ರಾನ್ಸ್ಪೋರ್ಟ್ ಕೊಡಿ ಟು ಕಮ್ ಟು ದ ವೆಸ್ಟರ್ನ್ ಪಾರ್ಟ್ ಚರ್ನಿಫ್ಸಿ ಅದ್ರ ಎಲ್ಲಾದರೂ ಪೋಲ್ಯಾಂಡ್ ಇದ್ರೆ ಪೋಲ್ಯಾಂಡ್ ಹಂಗೇರಿ ರೊಮೇನಿಯಾ ಎನಿ ಬಾರ್ಡರ್ ಬಟ್ ಪ್ಲೀಸ್ ಟ್ರಾನ್ಸ್ಪೋರ್ಟೇಷನ್ ಶುಡ್ ಬಿ ಪ್ರೊವೈಡೆಡ್ ಟು ದೆಮ್ ಆ್ಯಂಡ್ ದೇ ಶುಡ್ ಬಿ ಬ್ರಾಟ್ ಬ್ಯಾಕ್
ಖಂಡಿತವಾಗ್ಲೂ ಯಾಕಂದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಇನ್ನು 2-3 ದಿನಗಳು ಅಂತಂದ್ರೆ ತುಂಬಾನೇ ಸಿಚುವೇಶನ್ ಕ್ರಿಟಿಕಲ್ ಆಗುವಂತ ಸಾಧ್ಯತೆಗಳಿದೆ ಅಂತ ಅನ್ಸುತ್ತಲ್ವಾ? ಅಷ್ಟರೊಳಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅವ್ರಿಗೆ. ಯೆಸ್ ಮ್ಯಾಮ್, ವೆರಿ ಮಚ್, ವೆರಿ, ದೇ ರಿಯಲಿ ನೀಡ್ ಇಟ್ ಅಂಡ್ ದೇ ಹ್ಯಾವ್ ಟು ಬಿ ಬ್ಯಾಕ್ ಸೂನ್. ಓಕೆ, ಸೊ ಹೆಂಗೆ ಇವಾಗ ನಿಮ್ಮನ್ನ ನೋಡಿದ ತಕ್ಷಣ ನಿಮ್ಮ ಪೇರೆಂಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು? ಸಹಜವಾಗೇ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥದ್ದೊಂದು ಸಿಚುವೇಶನ್ ಬರುತ್ತೆ, ನಮ್ಮ ಮಗಳಲ್ಲಿ ಸಿಕ್ಕಾಕೊಂತಾಳೆ, ಈ ರೀತಿ ಒಂಥರ ಭಯದಲ್ಲಿ ನಾವಿರ್ತೀವಿ ಅನ್ನೋಂಥದ್ದು ಅವ್ರಿಗೆ ಇರಲೇ ಇಲ್ಲ. ನೋಡಿದ ತಕ್ಷಣ ಏನು ಹೇಳಿದ್ರು ನಿಮ್ಮ ಪೇರೆಂಟ್ಸ್? ನಂಗೆ ತುಂಬ ಖುಷಿ ಆಯಿತು. ಮಮ್ಮಿ ಪಾಪ, ಪಪ್ಪ ಬಂದಿದ್ರು ನನಗೆ ರಿಸೀವ್ ಮಾಡಿಕ್ಕೆ ಏರ್ಪೋರ್ಟಲ್ಲಿ. ದೇ ಹಿ ವಾಸ್ ವೆರಿ ಹ್ಯಾಪಿ. ಅವ್ರ ಕಣ್ಣಲ್ಲಿ ನನಗೆ ಐ ಕುಡ್ ಸಿ ದ್ಯಾಟ್ ಮಮ್ಮಿನೂ ವೆನ್ ಐ ರೀಚ್ ದ ಗೇಟ್ ಶಿ ಕೇಮ್ ಆ್ಯಂಡ್ ಶಿ ಹಗ್ಡ್ ಮೀ, ಶಿ ಬಿಕೇಮ್ ವೆರಿ ಇಮೋಷ್ನಲ್. ನಾನು ಅದೆಲ್ಲ ನೋಡಿ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ಆಲ್ಸೋ ವೆರಿ ಇಮೋಷ್ನಲ್. ಆ್ಯಂಡ್ ಆ ಖುಷಿ ನಾನು ಎಕ್ಸ್ಪ್ರೆಸ್ ಹೆಂಗೆ ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ದ ಗವರ್ಮೆಂಟ್ ಅಗೇನ್. ಓಕೆ, ಈಗ ನೀವು ಹೇಳ್ತಾ ಇದ್ರಿ ಸೋಷಿಯಲ್ ಮೀಡಿಯಾ ಥ್ರೂ ನಾವು ಅಂದರೆ ನೋಡ್ತಾ ಇದ್ವಿ ಬೇರೆ ಬೇರೆಯವರು ನಮ್ಮ ಇಂಡಿಯನ್ಸು ಕನ್ನಡಿಗರೆಲ್ಲ ಹೆಂಗೆ ಎಲ್ಲೆಲ್ಲಿ ಸಿಲ್ಕ್ ಹಾಕೊಂಡಿದ್ದಾರೆ, ಅವ್ರಿಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಅಂತ. ಸೊ ಈಗ ಆಬ್ವಿಯಸ್ಲಿ ಒಂದು ಬೇರೆ ಕಂಟ್ರಿಗೆ ಹೋದಾಗ ಕನೆಕ್ಟ್ ಆಗಿಬಿಡ್ತಾರೆ ಎಲ್ಲರೂ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಹೆಂಗೆ ಏನು ಅವ್ರ ಪರಿಚಯಗಳಾಗ್ತಾ ಹೋಗುತ್ತೆ. ಸೊ ಬೇರೆಯವ್ರ ಜೊತೆ ನೀವು ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರು ನಿಮಗೆ ಏನು ಹೇಳಿದ್ರು ಅಂದರೆ ಅವ್ರಿಗೆ ತುಂಬ ಭಯ ಆಗ್ತಾ ಇದೆ, ಇಲ್ಲಿ ಇರೋಕ್ಕಾಗ್ತಾ ಇಲ್ಲ, ಆ ಥರದ್ದು ಏನಾದರೂ ಶೇರ್ ಮಾಡ್ಕೊಂಡ್ರ ನಿಮ್ಮ ಜೊತೆ ಹೇಗೆ? ನಮ್ಮ ಅಲ್ಲಿರುವ ಎಲ್ಲರೂ ಟೀಚರ್ಸ್, ನಮ್ಮ ಪ್ರೊಫೆಸರ್ಸ್, ದೇ ಆರ್, ಯುಕ್ರೇನ್ ಇಸ್ ಲೈಕ್ ಅನದರ್ ಸೆಕೆಂಡ್ ಹೋಮ್ ಫಾರ್ ಮೀ. ಅಲ್ಲಿ ನಾನು ಇರುವುದು ಎಲ್ಲ ಹಾಸ್ಟೆಲಲ್ಲಿ, ಅಲ್ಲಿರುವ ಸ್ಟಾಫ್, ನಮ್ಮ ಯೂನಿವರ್ಸಿಟಿ ಡೀನ್ ಮತ್ತು ಅಲ್ಲಿರುವ ಟೀಚರ್ಸ್, ಅವರೆಲ್ಲರೂ ನಮ್ಮ ಒಂಥರ ಫ್ಯಾಮಿಲಿ. ಸೊ ದೇ ಆಲ್ಸೋ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಆ್ಯಂಡ್ ಅವ್ರಿಗೆ ಎಲ್ಲ ಫೇಸ್ ಮಾಡೋದು ದೇ ಹ್ಯಾವ್ ಟು ಬಿ ವೆರಿ ಕರೇಜಿಯಸ್. ಮತ್ತು ಅವ್ರಿಗೆ ಹೆಂಗೆ ಡೀಲ್ ಮಾಡೋದು, ದೇ ನೀಡ್ ದ ಸಪೋರ್ಟ್ ಆ್ಯಂಡ್ ಪ್ರೇಯರ್ಸ್ ಆಫ್ ಆಲ್ ದ ಕಂಟ್ರೀಸ್. ಐ ರಿಕ್ವೆಸ್ಟ್ ಎಲ್ಲ ಭಾರತೀಯ ಜನತೆಗೆ ಕಿ ಎಲ್ಲರಿಗೂ ನಿಮ್ಮ ಪ್ರಾರ್ಥನೆಯಲ್ಲಿ ಪ್ಲೀಸ್ ಕೀಪ್ ದಮ್ ಇನ್ ಯುವರ್ ಪ್ರೇಯರ್ಸ್ ಆ್ಯಂಡ್ ಪ್ಲೀಸ್ ಜಸ್ಟ್ ಐ ಜಸ್ಟ್ ಹೋಪ್ ದಿಸ್ ಆಲ್ ದಿಸ್ ಇಶ್ಯೂಸ್ ವಿಲ್ ಬಿ ಸಾಲ್ವ್ ಸೂನ್ ಆ್ಯಂಡ್ ದೇರ್ ಇಸ್ ಪೀಸ್ ಆಲ್ ಓವರ್ ದ ವರ್ಲ್ಡ್. ದ್ಯಾಟ್ಸ್ ಆಲ್ ವಾಟ್ ದ ವರ್ಲ್ಡ್ ನೀಡ್ಸ್ ರೈಟ್ ನೌ ಆ್ಯಂಡ್ ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ನೀಡ್ ಫಾರ್ ಆಲ್ ಆಫ್ ದಿಸ್ ಆ್ಯಂಡ್ ಪ್ಲೀಸ್ ಐ ಜಸ್ಟ್ ಹೋಪ್ ಎವ್ರಿಥಿಂಗ್ ಇಸ್ ಸಾರ್ಟೆಡ್ ಸೂನ್. ಓಕೆ, ಥ್ಯಾಂಕ್ ಯು ಫೈಜಾ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ. ನೀವು ಹೇಳ್ತಾ ಇದ್ರೆ ಅಲ್ಲಿ ಸಾಕಷ್ಟು ಜನ ಕನ್ನಡಿಗರು ಇದ್ದಾರೆ, ಇಂಡಿಯನ್ಸ್ ಇದ್ದಾರೆ, ಅವ್ರನ್ನೆಲ್ಲ ಆದಷ್ಟು ಬೇಗ ಕರೆತರೋ ಪ್ರಯತ್ನಗಳಾಗುತ್ತೆ. ಅದೇ ನಿಟ್ಟಿನಲ್ಲಿ ಈಗ ಸರ್ಕಾರ ಕೂಡ ಪ್ರಯತ್ನ ಪಡ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ.